ಎಸ್, ತುಮಕೂರು ನಗರದಲ್ಲಿ ದಿನೇ ದಿನೇ ಚುನಾವಣಾ ಕಾವು ರಂಗೇರ್ತಾ ಇರುವಂತದ್ದು. ಕಳೆದ ದಿನ ತುಮಕೂರು ನಗರದಲ್ಲಿ ರಾಜಾ ಹುಲಿ ಭರ್ಜರಿ ಮತ ಪ್ರಚಾರ ಮಾಡಿರುವಂತದ್ದು, ಮತಯಾಚನೆ ಮಾಡಿರುವಂತದ್ದು ಜ್ಯೋತಿ ಗಣೇಶ್ ಅವರ ಪರ. ಎಸ್, ತುಮಕೂರಿನ ಬಿಜೆಪಿ ಅಭ್ಯರ್ಥಿ, ತುಮಕೂರು ನಗರ ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ಪರ ಒಂದು ಗರ್ಜನೆಯನ್ನ ಮಾಡಿದ್ದಾರೆ ರಾಜಾ ಹುಲಿ ಅವರು. ಅಂದ್ರೆ BSI ಅವರ ಈ ಒಂದು ಗರ್ಜನೆಗೆ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು ತುಮಕೂರು ನಗರ ಬಿಜೆಪಿ ಅಭ್ಯರ್ಥಿ ಪರ ರಾಜಾ ಹುಲಿ ಗರ್ಜನೆ ಮಾಡಿರುವಂತದ್ದು. ನಿನ್ನೆ ನಡೆದ ರೋಡ್ ಶೋ ಕಾರ್ಯಕ್ರಮದಲ್ಲಿ BS ಯಡಿಯೂರಪ್ಪನವರು ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ. ತುಮಕೂರು ನಗರ ನನಗೆ ಪ್ರತಿಷ್ಠೆಯ ಕಣವಾಗಿದೆ, ಇಲ್ಲಿ ನಾನೇ ಸ್ಪರ್ಧೆ ಮಾಡಿರುವುದು ಅಂತ ತಿಳಿದು ಜ್ಯೋತಿ ಗಣೇಶನನ್ನ ಗೆಲ್ಲಿಸಿ, ಜ್ಯೋತಿ ಗಣೇಶನನ್ನ ಗೆಲ್ಲಿಸಿ ಎನ್ನುವಂತ ಒಂದು ಕರೆಯನ್ನ ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾದಂತ ವಿಚಾರ ವೀರಶೈವ ಲಿಂಗಾಯತ ಸಮುದಾಯ ಜ್ಯೋತಿ ಗಣೇಶ್ ಪರ ನಿಲ್ಲಬೇಕು ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಜ್ಯೋತಿ ಗಣೇಶ್ ಗೆಲ್ಲಿಸಿ ಕಳಿಸ್ತೀರಾ ಎಂಬ ನಂಬಿಕೆ ನನಗಿದೆ, ಕಳಿಸ್ತೀರೋ ಇಲ್ವೋ ಅಂತ ಪ್ರಶ್ನೆ ಮಾಡಿದ್ದಾರೆ ಮತದಾರರಿಗೆ. ತುಮಕೂರಿನಲ್ಲಿ ಮಾಜಿ CM ಯಡಿಯೂರಪ್ಪನವರ ಹೇಳಿಕೆ ಈಗ ಎಲ್ಲೆಡೆ ನಗರದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ನಿನ್ನೆ ನಡೆದಂತ ರೋಡ್ ಶೋ ಕಾರ್ಯಕ್ರಮದಲ್ಲಿ BSY ಅಬ್ಬರದ ಭಾಷಣವನ್ನ ಮಾಡಿರುವಂಥದ್ದು, ತುಮಕೂರು ನಗರ ನನಗೆ ಪ್ರತಿಷ್ಠೆಯ ಕಣವಾಗಿದೆ, ನಾನಿಲ್ಲಿ ನನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅಂತ ಪಣ ತೊಟ್ಟಿದ್ದೇನೆ, ನಾನು ಹೈಕಮಾಂಡ್ಗೆ ತಿಳಿಸಿದ್ದೇನೆ. ತುಮಕೂರು ನಗರದ ವೀರಶೈವ ಲಿಂಗಾಯತ ಸಮುದಾಯ ಆಗಿರ್ಬೋದು, ಇನ್ನಿತರ ಸಮುದಾಯದವರು ನಾನೇ ಅಭ್ಯರ್ಥಿ ಅಂತ ತಿಳಿದು ಇಲ್ಲಿ ನನಗೆ ನನ್ನ ಅಭ್ಯರ್ಥಿಗೆ ಮತ ನೀಡಿ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ತುಮಕೂರಿನಲ್ಲಿ ಈಗ ಚುನಾವಣಾ ಕಾವು ರಂಗೇರ್ತಾ ಇದೆ, ಬಹಳಷ್ಟು ಜನ ಸೇರಿದ್ರು ಊಹೆಗೂ ಮೀರಿ. ಕಳೆದ ದಿನ BJPಯ ರೋಡ್ ಶೋನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮ ಹರಿದು ಬಂದಿತ್ತು, ಅಲ್ಲಿ ಗಮನಿಸ್ತಾ ಇದ್ದರು ದೃಶ್ಯಾವಳಿಗಳಲ್ಲಿ. ಆ ಉತ್ಸಾಹ, ಮತ್ತೊಮ್ಮೆ ಜ್ಯೋತಿ ಗಣೇಶ್ ಎನ್ನುವಂತ ಕೂಗು, BSY ಅವರ ಗರ್ಜನೆ, ಅಧಿಕಾರಕ್ಕಲ್ಲ ಅಭಿವೃದ್ಧಿಗಾಗಿ ಜ್ಯೋತಿ ಗಣೇಶ್ ಅನ್ನುವಂತ ಒಂದು ಘಂಟಾಘೋಷದ ಒಂದು ಘೋಷವಾಕ್ಯಗಳು, ಇದೆಲ್ಲವೂ ಕೂಡ ಸದ್ದು ಮಾಡ್ತಾ ಇತ್ತು ನಿನ್ನೆ ನಗರದಲ್ಲಿ. ಎಸ್, ಯಡಿಯೂರಪ್ಪನವರು ಮಾತನಾಡ್ತಾ ಇರುವಂಥದ್ದು ಒಟ್ಟಾರೆ BSY ಅವರ ಭಾಷಣವನ್ನ ಗಮನಿಸ್ತಾ ಇದ್ರೆ ಎಲ್ಲೊಂದ್ ಕಡೆ ತುಮಕೂರು ನಗರವನ್ನ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ. ಯಾಕೆ ಅನ್ನುವುದು ಎಲ್ಲರಿಗೂ ಗೊತ್ತಿರುವಂತ ವಿಚಾರವೇ. ಪಕ್ಷೇತ್ರವಾಗಿ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು BJPಯಿಂದ ಹೊರಬಂದು ಪಕ್ಷೇತ್ರವಾಗಿ ಸ್ಪರ್ಧೆ ಮಾಡಿದ್ದಾರೆ. ಒಂದ್ ಕಡೆ ಈಗ ಯಡಿಯೂರಪ್ಪನವ್ರಿಗೆ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಬೇಕು, ಏಕೆಂದ್ರೆ BJPಯ ಒಂದು ಟಿಕೆಟ್ ನ ಕೊಡುವ ನಿಟ್ಟಿನಲ್ಲಿ ಜ್ಯೋತಿ ಗಣೇಶ್ ಅವರ ಪರ ಯಡಿಯೂರಪ್ಪನವ್ರು ನಿಂತಿದ್ದಂಥದ್ದು. ಜ್ಯೋತಿ ಗಣೇಶ್ಗೆ ಟಿಕೆಟ್ ನೀಡಬೇಕು ಅಂತ ಬಹಳಷ್ಟು ಶ್ರಮ ವಹಿಸಿ ಯಡಿಯೂರಪ್ಪನವ್ರು ಅವರಿಗೆ ಟಿಕೆಟ್ ಕೊಡಿಸಿರುವಂಥದ್ದು ಇಲ್ಲಿ ಪ್ರತಿಷ್ಠೆಯ ಕಣ ಅನ್ಸುತ್ತೆ ಯಡಿಯೂರಪ್ಪನವ್ರಿಗೆ. ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಇಲ್ಲಿ ನಾನೇ ಅಭ್ಯರ್ಥಿ ಅಂತ ತಿಳಿದು ನನ್ನ ಅಭ್ಯರ್ಥಿನ ಜ್ಯೋತಿ ಗಣೇಶ್ನ ಗೆಲ್ಲಿಸ್ಕೊಡಿ, ಇದು ನನ್ನ ಸಮಾಜವು ಕೂಡ ಅಂದರೆ ವೀರಶೈವ ಲಿಂಗಾಯತ ಸಮಾಜವು ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು, ಯಾವುದೇ ಗೊಂದಲಕ್ಕೆ ಒಳಗಾಗಬಾರ್ದು ಅನ್ನುವಂಥದ್ದು ಯಡಿಯೂರಪ್ಪನವರ ಒಂದು ಭರ್ಜರಿಯ ಭಾಷಣ ಆಗಿದ್ದಂಥದ್ದು.